ಬಜೆಟ್ಗೂ ಮುನ್ನ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಧರಣಿ ನಡೆಸ್ತಾ ಇದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಹೋರಾತ್ರಿ ಪ್ರೊಟೆಸ್ಟ್ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರು. ವೇತನ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸ್ತಾ ಇದ್ದಾರೆ ಅವರು. ಅಂದ್ರೆ ಲಿಖಿತ ಭರವಸೆ ನೀಡೋದಕ್ಕೆ ಕಾರ್ಯಕರ್ತೆಯರು ಒತ್ತಾಯಿಸ್ತಾ ಇದ್ದಾರೆ. ಮಾಸಿಕ 15,000 ಸಂಬಳ ನೀಡಿ ಅನ್ನೋ ಮನವಿಯನ್ನು ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತೆಯರು ಪ್ರತಿ ಸರ್ಕಾರ ಬಂದಂತಹ ಸಂದರ್ಭದಲ್ಲೂ ಪಾಪ ಬೀದಿಗಿಳಿಬೇಕಾಗಿರೋ ಅನಿವಾರ್ಯತೆ ಕಾರಣ ಕಡಿಮೆ ಸಂಬಳಕ್ಕೆ ಅವರು ಕೆಲಸ ಮಾಡ್ತಾರೆ. ಸರಿಯಾದ ಟೈಮ್ಗೂ ಕೂಡ ಸಂಬಳ ಸಿಗಲ್ಲ. ಸೊ ಹೀಗಿದ್ದಾಗ ಹೇಗೆ ಜೀವನ ನಡೆಸಬೇಕು? ತೀರಾ ಕಡಿಮೆ ಸಂಬಳ, ಆಶಾ ಕಾರ್ಯಕರ್ತೆಯರು ಉದಾಹರಣೆಗೆ ಅಂಗನವಾಡಿಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಬೇಕು, ಬಾಣಂತಿ ಹಾಗೆ ಗರ್ಭಿಣಿಯರಿಗೆ ಸರ್ಕಾರ ನೀಡುವಂತಹ ಧಾನ್ಯಗಳನ್ನ ಅಥವಾ ದವಸಗಳನ್ನ ನೀಡಬೇಕು, ಹೀಗೆ ಒಂದಷ್ಟು ಕೆಲಸಗಳಿರ್ತವೆ. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನೀಡ್ತಾ ಇರೋ ಸಂಬಳ ತೀರಾ ಕಡಿಮೆ, ಇದರಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಬೇಡಿಕೆಗಳನ್ನ ಮುಂದಿಟ್ಟು, 15,000 ರೂಪಾಯಿ ಸಂಬಳ ಸೇರಿದಂತೆ ಹಲವು ಬೇಡಿಕೆಗಳನ್ನ ಅವರು ಸರ್ಕಾರದ ಮುಂದಿಟ್ಟು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ. ನಾವು ನಮ್ಮ ಡಿಮ್ಯಾಂಡು, ನಾ ಮಾಡೋ ಕೆಲಸಕ್ಕೆ ತಕ್ಕನಂಗೆ ನಮಗೆ ಇದು ಸಿಗ್ತಾ ಇಲ್ಲ, ಪೇಮೆಂಟ್ ಸಿಗ್ತಾ ಇಲ್ಲ. ನಾವು ಪ್ರತಿಯೊಂದು ಸರ್ವೇನು ನಮ್ಮ ಹತ್ರನೇ ಮಾಡಿಸ್ತಾರೆ, ಮೊಬೈಲಲ್ಲಿ ಮಾಡಬೇಕು ಅಂತ ಕಂಡೀಷನ್ನು. ಪ್ರತಿಯೊಂದು ಮೊಬೈಲ್ದು ಆಪು ಸುಮಾರು ಜನಕ್ಕೆ ಬರ್ದಂಗೂ ಇದ್ದಾರೆ, ನಮ್ಮದರಲ್ಲಿ ಮಾಡೋರು ಇದ್ದಾರೆ, ಏನೇ ಮಾಡಿದ್ರು ಕಲ್ತ್ಕೊಂಡು ಮಾಡಿರೋರು ಇದ್ದಾರೆ. ಅವರೇ ನಮಗೆ ಮೊಬೈಲ್ ಕೊಟ್ಟು, ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಅದಕ್ಕೆ ಯಾವ್ದೇ ತೊಂದರೆ ಇಲ್ಲ ಅಂದ್ರೆ ಇವತ್ತು ನೀವು ಮಾಡಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ನೀವು ಮಾಡ್ಲಿಲ್ಲ ಅಂದ್ರೆ ಬರ್ಕೊಟ್ಟು ಹೋಗಿ ಅಂತಾರೆ. ನಾವೇನೋ ಅವ್ರಿಗೆ ಫಿಕ್ಸ್ಡ್ ಮಾಡಿ ಅಂತ ಹೇಳಿ ನಾವು ಕಸ್ಟಮರ್ ಇದನ್ ಮಾಡ್ರಿ ಅಂದ್ರೆ ಇಲ್ಲ ಮಾಡಕ್ಕಾಗಲ್ಲ ಅಂತಾರೆ. ನೀವು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಟೋಗ್ರಿ ಅಂತಾರೆ. ನಾವ್ ಏನಕ್ಕನ ರಜಾ ಕೇಳಿರು ಒಂದಿನ ಕೊಡಲ್ಲ. ನಾವು ದಿನಗೂಲಿಯರು ಅಂತಾನು ಇಲ್ಲ, ಯಾರು ಪರಿಗಣಿಸಿಲ್ಲ, ಏನು ಇಲ್ಲ. ಆದ್ರೂನು ಮಾಡಕ್ ಕೆಲ್ಸಕ್ಕೆ ಕರೆಕ್ಟ್ ಪೇಮೆಂಟ್ ಕೊಡ್ತಿಲ್ಲ ನಮ್ಗೆ. ನಾವು ಸುಮಾರು ಇವಾಗ 15ನೇ ವರ್ಷ ರನ್ನಿಂಗ್ ನಲ್ಲಿ ಇದ್ದೀನಿ ಆಶಾ ಆಗಿ 15 ವರ್ಷ ಆಯ್ತು. ಇವಾಗ ನಾವು 15 ವರ್ಷದಿಂದ ನಾವು ಸುಮಾರು ಬೇಡಿಕೆಗಳು ನಾವು ಸರ್ಕಾರಕ್ಕೆ ಇಟ್ಟಿರುವಾಗ ನಾವು 15 ವರ್ಷದಿಂದ ಬೇಡಿಕೆ ಇಟ್ಟರು ಕೂಡ ನಾವು ಇನ್ನವರೆಗೂ ನಾವು 10 ವರ್ಷಕ್ಕೂ 10,000ಕ್ಕೂ ನಾವು ತಲುಪಲಿಲ್ಲ. ಆ ತರ ನಮ್ಮ ಪರಿಸ್ಥಿತಿ ಇದೆ. ಇವತ್ತಿನ ದಿನ ನಾವು ಇಲ್ಲಿ ಸ್ಟ್ರೈಕ್ ಮಾಡಕ್ ಹೋರಾಟ ಮಾಡಕ್ ಬಂದ ಉದ್ದೇಶ ಏನಂದ್ರೆ ನಮ್ಗೆ ತುಂಬಾ ಕೆಲಸದಲ್ಲಿ ತುಂಬಾ ಒತ್ತಡ ಇದೆ. ಯಾವುದೇ ಒಂದು ಕೆಲಸ ಬಂದ್ರು, ಯಾರೇ ಒಂದು ದೊಡ್ಡ ವ್ಯಕ್ತಿ ಬಂದ್ರು, ಯಾರೇ ಒಂದು ಅಧಿಕಾರಿಗಳು ಬಂದ್ರು, ಫಸ್ಟ್ ಗ್ರಾಮಗಳಿಗೆ ಬರಬೇಕಾದ್ರೆ ಆಶಾ ಕಾರ್ಯಕರ್ತರು ಎಲ್ಲದರ ಅಂತಾನೆ ಹುಡ್ಕೊಂಡ್ ಬರೋದು. ಒಂದು ಮಗು ಹುಟ್ಟೈತಂದ್ರು ನಮ್ಮ ಆಶಾದವರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಒಂದು ಜನರು ಸತ್ತರಂದ್ರು ನಾವೇ ಇನ್ಫಾರ್ಮೇಶನ್, ಒಂದು ರೋಗ ಹುಟ್ಟಿತ್ತಂದ್ರು ನಾವೇನ ಅದನ್ನ ಕಂಡಿಡಬೇಕು, ಒಂದು ರೋಗ ಅಳಿಸ್ಬೇಕಂದ್ರು ನಾವೇ ಅದನ್ನ ಕಂಡಿಡಬೇಕು. ಆ ತರ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಕ್ಕ ತಂಗಿಯರು ಶ್ರಮ ಪಟ್ಟು ನಾವು ಹಗಲಿರುಳು ಗ್ರಾಮದ ತರ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕೆಲಸ ಅದಕ್ಕೆ ತಕ್ಕಂತ ನಮಗ ವೇತನ ಇಲ್ಲ. ಸುಮಾರು ಬೇಡಿಕೆ 15,000 ನಮ್ ಫಿಕ್ಸ್ ಪಗಾರ್ ಮಾಡ್ಬೇಕು ನಮ್ಗೆ. ಹಂತವಾಗಿ ಬೇರೆ ಬೇರೆ ಆರ್ಸಿಎಚ್ ರಿಪೋರ್ಟ್ ಮುಖಾಂತರವಾಗಿ ಮತ್ತಂದ್ರೆ 5,000 ಫಿಕ್ಸ್ ಪೇಮೆಂಟ್ ಇರ್ಬೋದು, 2,000 ನಾನ್ ಎಂಸಿಟಿಎಸ್ ಪೇಮೆಂಟ್ ಇರ್ಬೋದು, ಈ ತರ ಕಟ್ಮೆಂಟ್ ಮಾಡಿ ಕೊಡ್ತಾರೆ ನಮ್ ಪೇಮೆಂಟ್. ಆದ್ರೆ ನಮ್ ಕೈ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.